छत्रपती शिवाजी महाराज हे शूर पराक्रमी असून ते एका समाजापुरते मर्यादित नाहीत. आम्ही त्यांच्या आदर्श मार्गावर चालवूया असे चिकोडीच्या प्रांताधिकारी महबूबी यांनी सांगितले. प्रभुवाडी येथे असलेल्या अश्वारूढ छत्रपती शिवाजी महाराज स्मारकानजीक आयोजित छत्रपती शिवाजी महाराज जयंती कार्यक्रमात त्या बोलत होत्या. ತಮ್ಮೆಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಛತ್ರಪತಿ ಮಹಾರಾಜ ಬಗ್ಗೆ ನಾವು ಈಗಾಗಲೇ ಬಾಲ್ಯದಲ್ಲಿ ನಾವು ಪುಸ್ತಕಗಳಲ್ಲಿ ಓದ್ತಾ ಇದ್ವಿ. ಅವರು ಧೀರ ಶೂರ ಪರಾಕ್ರಮಕ್ಕೆ ಹೆಸರಾದವರು. ಸೊ ಈಗಾಗಲೇ ನಮ್ಮ ಸಹೋದರೊಬ್ಬರು ಹೇಳ್ತಾ ಇದ್ರು, ಈ ಮಹನೀಯರು ಒಂದೇ ಜಾತಿಗೆ ಒಂದೇ ಸಮಾಜಕ್ಕೆ ಸೀಮಿತರಾದವರಲ್ಲ, ಇಡೀ ಮಾನವ ಕುಲಕ್ಕೆ ಅವರು ಮಾದರಿಯಾದವರು. ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಡೆದೇ ಆದರೆ ನಮ್ಮ ಈ ಭಾರತ ಸುಂದರ ಹೂಗಳ ತೋಟ ಅಂತ ಹೇಳ್ತಾರೆ. ಇಲ್ಲಿ ವಿವಿಧ ಅಂದರೆ ಎಲ್ಲ ಜಾತಿ ಜನಾಂಗ ಧರ್ಮದವರು ಭಾವೈಕ್ಯತೆಯಿಂದ ಬೇರೆ ಕಡೆ ಒಂದು ಕಡೆ ನಾನು ಓದ್ತಾ ಇದ್ದೆ. ಸೊ ನಮ್ಮ ಭಾರತಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ಇಂಗ್ಲೆಂಡ್ ಅವ್ರು ಹೇಳ್ತಾರೆ ಅವ್ರಿಗೆ ಸ್ವತಂತ್ರ ಕೊಡೋದು ಬೇಡ. ಯಾಕಂತೇಳಿದರೆ ನಮ್ಮ ದೇಶದಲ್ಲಿ ಕೆಲವೇ ಜನಾಂಗ ಇದ್ದಾವೆ, ಕೆಲವೇ ಧರ್ಮ ಇದೆ, ಒಂದೇ ಧರ್ಮ ಇದೆ. ಬಟ್ ಭಾರತದಲ್ಲಿ ವಿವಿಧ ಜಾತಿಯವರಿದ್ದಾರೆ, ವಿವಿಧ ಧರ್ಮದವರಿದ್ದಾರೆ. ಅವ್ರಿಗೆ ಒಂದು ವೇಳೆ ಸ್ವತಂತ್ರ ಕೊಟ್ಟರೆ ಅವ್ರು ಗುದ್ದಾಡ್ಕೊತಾರೆ, ಗೊಂದಲ ಉಂಟಾಗ್ತದೆ ಅಂತ ಹೇಳ್ತಾರೆ. ಈವಾಗ ಆಮೇಲೆ ಅವ್ರಿಗೆ ಸ್ವತಂತ್ರ ಕೊಟ್ಟಾಗ ಗೊತ್ತಾಗ್ತದೆ ಭಾರತೀಯರು ನಾವು ವಿಶ್ವಕ್ಕೆ ಮಾದರಿಯಾದವರು. ಸೊ ಈ ಮಹನೀಯರೇನು ಹಾಕಿಕೊಟ್ಟಿದ್ದಾರಲ್ಲ ಆ ದಾರಿಯಲ್ಲಿ ನಡೆದೆ ಆದರೆ ನಾವೆಲ್ಲ ಈ ದೇಶಕ್ಕೆ ಈ ಸಮಾಜಕ್ಕೆ ಮಾದರಿ ಆಗ್ತೀವಿ ಅಂತೇಳಿ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳದೆ ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯಾವೇಳಿ ನಿವೃತ್ತ ಅಧೀಕ್ಷಕ ಅಭಿಯಂತ ಬಿ ಡಿ ನಸ್ಲಾಪುರಿ ಬೋಲ್ತಾನ ಮನಾಲೆ, ಅಖಂಡ ಹಿಂದುಸ್ತಾನಾಚೆ ಸ್ವಪ್ನ ಪೂರ್ಣ ಪಾಹಿಲೆಲೆ ಛತ್ರಪತಿ ಶಿವಾಜಿ ಮಹಾರಾಜ್ ಹೋಯ. ತ್ಯಾನಿ ಘಾಲೂನ್ ದಿಲೆಲ್ಯಾ ಮಾರ್ಗವರ್ ಚಾಲಲ್ಯಾಸ್ ದೇಶ ಸಮೃದ್ಧ ಹೋಯಿಲ್ ಅಸೆ ಸಾಂಗಿತ್ಲೆ. ಸ್ವರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ಕನಸು ಕಂಡು ಅದನ್ನು ಸಾಕಾರಗೊಳಿಸಿದಂತ ಮಹಾನ್ ಶೂರು ವೀರರು ಆದಂತ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಎಲ್ಲ ಮಾನವ ಕುಲ ಅವರನ್ನು ಮಾನಿಸ್ಬೇಕು. ಈಗ ಶ್ರೀ ಮಾನೆಯವರು ಹೇಳಿದರು, ರಾಮ ಮಾನೆಯವರು, ಎಲ್ಲ ಮಹಾಪುರುಷರು ತಮ್ಮದೇ ಆದಂಥ ಒಂದು ಧರ್ಮಕ್ಕೆ ಆ ಧರ್ಮದವರು ಸೀಮಿತಗೊಳಿಸ್ತಾ ಇದ್ದಾರೆ. ಆದರೆ ಇವರೆಲ್ಲ ಇಡೀ ಸಮಾಜಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಡೀ ಅಖಂಡ ಭಾರತವನ್ನು ಮಾಡಬೇಕು ಅನ್ನುವಂಥ ಕನಸು ಹೊತ್ತಂಥವ್ರು. ಆಗಿನ ಮುಘಲ್ ಸಾಮ್ರಾಜ್ಯ ಇರ್ಬೋದು, ಆದಿಲ್ ಶಾಹಿ ಸಾಮ್ರಾಜ್ಯ ಇರ್ಬೋದು, ನಂತರದ ಬ್ರಿಟಿಷರ ಆಳಿಲಿಕ್ಕೆ ಇರ್ಬೋದು, ಇವರೇ ವಿರುದ್ಧ ಹೋರಾಡಿ ನಮ್ಮ ಭಾರತವನ್ನು ಸ್ವತಂತ್ರಗೊಳಿಸುವಂಥ ನಿಟ್ಟಿನಲ್ಲಿ ಮತ್ತು ಹಿಂದುವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂಥ ನಿಟ್ಟಿನಲ್ಲಿ ಅಡಿಪಾಯವನ್ನು ಹಾಕಿದಂಥವರು ಈ ಛತ್ರಪತಿ ಶಿವಾಜಿ ಮಹಾರಾಜ್. ಅವರ ಈ ಒಂದು ಹಾಕಿದಂಥ ಮಾರ್ಗದಲ್ಲಿ ನಾವೆಲ್ಲರೂ ನಡೆದರೆ ನಮ್ಮ ದೇಶ ಸಮೃದ್ಧ ಆಗ್ತದೆ, ಅಖಂಡ ಭಾರತ ಮತ್ತೊಮ್ಮೆ ನಾವು ಕಾಣಬೇಕನ್ನುವಂಥದ್ದು ಏನು ಕನಸಿದೆ ಅದು ನನಸು ಕೂಡ ಆಗ್ಬೋದು. ತಮ್ಮೆಲ್ಲರಿಗೂ ಇನ್ನೊಮ್ಮೆ ಈ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಸಿಪಿಐ ಕಾರ್ಡ್ದೇವರ್ ಬೋಲ್ತಾ ನಮ್ಮ ಮನಾಲೆ, ಜಿಜಾವು ವ ಶಿವಾಜಿ ಮಹಾರಾಜಾನ್ಸರ್ಗೆ ಆಯಿ ವ ಮುಲ್ಗ ಪ್ರತ್ಯೇಕ ಘರ ಜನ್ಮಾಲ ಏನೇ ಗರ್ಜೆಜೆ ಆಹೆ. ಪಾಕಿಸ್ತಾನ ಅಫ್ಘಾನಿಸ್ತಾನ ಪರ್ಯಂತ ಆಪಲೆ ರಾಜ್ಯ ವಿಸ್ತಾರ ಕೆಲೆ ಹೋತೆ, ತ್ಯಾಂಚಿ ಆದರ್ಶ ವ ತತ್ವೆ ಅಂಗೀಕೃತ ಕರ್ನ್ಯಾತ್ ಯಾವೆ ಅಸೆ ಸಾಂಗಿತ್ಲೆ. ಪ್ರತಿಯೊಬ್ಬರ ಮನಮನದಲ್ಲೂ ಶಿವಾಜಿ ಮಹಾರಾಜರು ಇದ್ದಾರೆ. ಯಾಕಂದರೆ ಭಾರತೀಯರು ಶಿವಾಜಿ ಮಹಾರಾಜರನ್ನ ಪ್ರತಿಯೊಂದು ಸಂದರ್ಭ ನೆನೆಸ್ತಾರೆ. ಯಾಕಂದರೆ ಜೀಜಾಬಾಯಿ ಅಂತ ತಾಯಿ ಮತ್ತು ಶಿವಾಜಿ ಮಹಾರಾಜರ ಮಗ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ತಾಯಿಗೂ ಮಾದರಿಯಾಗಿದ್ದಾರೆ ಮತ್ತು ಮಕ್ಕಳಿಗೂ ಮಾದರಿಯಾಗಿದ್ದಾರೆ. ಅಂಥ ಮಹಾಪುರುಷರ ಜಯಂತಿ ದಿನ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ನಡೆದಂಥ ಒಂದು ದಾರಿಯನ್ನು ನಾವೆಲ್ಲರೂ ಸಾಗಬೇಕು. ತಾಯಿಯಂದರು ಸಹ ಮಕ್ಕಳಿಗೆ ಆ ತಾಯಿ ಯಾವ ರೀತಿ ಮಾರ್ಗದರ್ಶನ ಮಾಡಿದೋ ಆ ಥರ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದರೆ ಯಾವುದೇ ಮಗು ಈ ಸಂಸ್ಕೃತಿ ಸಂಸ್ಕಾರವನ್ನು ಬಿಟ್ಟು ಬೇರೆ ಯಾವುದೇ ಚಟುವಟಿಕೆಯಲ್ಲಿ ಹೋಗಲ್ಲ ಅಂತ ಹೇಳ್ತಾ ಶಿವಾಜಿ ಮಹಾರಾಜರು ಭಾರತವನ್ನು ಅಖಂಡ ಭಾರತದ ಬಗ್ಗೆ ಕಲ್ಪನೆ ಹೊಂದಿದಂಥವರಾಗಿದ್ದರು. ಅಂಥ ಮಹಾರಾಜರು ನಮ್ಮ ಗಿರೀಶರ ಆಳ್ವಿಕೆಯಲ್ಲಿಯೂ ಸಹ ಅವರದು ಆಳ್ವಿಕೆಯ ಮುಂಚೆ ಎಲ್ಲಿ ತನಕ ಹೋಗಿದ್ದಾರೆ ಈಗಿನ ಇರ್ತಕ್ಕಂಥ ಪಾಕಿಸ್ತಾನ ಅಫ್ಘಾನಿಸ್ತಾನವರೆಗೂ ಶಿವಾಜಿ ಮಹಾರಾಜರ ಒಂದು ವಂಶಸ್ಥರು ಅಲ್ಲಿವರೆಗೂ ನಮ್ಮ ದೇಶವನ್ನು ಆಳಿದರು. ಅಂಥ ವಂಶಸ್ಥರ ಮತ್ತು ಶಿವಾಜಿ ಮಹಾರಾಜರ ದಿನವನ್ನು ನಾವೆಲ್ಲರೂ ಸೇರಿ ಇನ್ನೂ ಹೆಚ್ಚಿನ ವಿಜೃಂಭದಿಂದ ಆಚರಿಸೋಣ. ನೇತೆ ಅಡ್ವೊಕೇಟ್ ಬಿ ಆರ್ ಯಾದವ್ ಬೋಲ್ತಾನ ಮನಾಲೆ, ಪಹಿಲ್ಯಾಂದ ಶಿವಾಜಿ ಮಹಾರಾಜಾನಿ ಶೇತಕರ್ಯಾಂಕಡೂನ್ ಮಹಸೂಲ್ ಕರ್ ಸಂಗ್ರಹ ಕೇಲೆ. ಶಿವಾಜಿ ಮಹಾರಾಜಾನಿ ಭಾರತೀಯ ನಾವಿಕ ದಲ್ ಸುರು ಕೇಲ್ಯಾನೆ ಭಾರತೀಯ ನೌದಲಾಚೆ ಸಂಸ್ಥಾಪಕ ಮಂಡಲೆ ಜಾತೆ. ತ್ಯಾಂಚ್ಯಾ ಸೈನ್ಯತ್ ಅನೇಕ ಮುಸ್ಲಿಂ ಸೈನಿಕ ಹೊತೆ, ತೆ ಮುಸ್ಲಿಂ ವಿರೋಧಿ ನವತೆ ತರ್ ಅನ್ಯಾಯಾಚ್ಯ ವಿರೋಧಾತ್ ಹೊತೆ, ಮಹಿಳಾಂಚ ಆದರ್ ಕರತ್ ಅಸೈಚೆ.
ते एक राष्ट्रभक्त व सर्व समाजासाठी कार्य केलेले महापुरुष असल्याचे सांगितले. ರೈತರ ಕಡೆಯಿಂದ ವಸೂಲಿ ಮಾಡೋದ ಅಥವಾ ಆ ರೈತರದ ಒಂದು ರಕ್ಷಣೆಯನ್ನು ಕೊಡೋದ, ಇದು ಮೊಟ್ಟ ಮೊದಲನೇ ಕೆಲಸ ಯಾರು ಮಾಡಿದ್ರು ಅಂದ್ರೆ ಕೋಡ್ ಆಫ್ ರೆವಿನ್ಯೂ ಕೋಡ್ ಅಂತ ನಮ್ಮ ಶಿವಾಜಿ ಮಹಾರಾಜರ ಈ ಕೋಡ್ ಅಮಲೊಳಗೆ ತಂದಿದ್ರು ಅಂತ ಹೇಳಿಕೆ. ಮತ್ತೆ 1000 ವರ್ಷದ ಹಿಂದ ನಮ್ಮ ಏನ ನವದಲ ಇತ್ತು ಅಂದ್ರ ಈತ ನೇವಿ ಇದ ಒಂದ್ ಸ್ವಲ್ಪ ಪ್ರಬಲ ಇತ್ತು. ಆದ್ರ ಕೆಲವೊಂದು ಅತಿಕ್ರಮಣ ಆಗಿ 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 ಈ 17ನೇ ಶತಮಾನದಲ್ಲಿ ನಮ್ಮ ನೌದಳ ಸಾಧಾರಣವಾಗಿ ನೇವಿ ನಷ್ಟ ಆಗುವಂತ ಪರಿಸ್ಥಿತಿ ಒಳಗಿದ್ರು. ಆ ಕಡೆಯಿಂದ ಆದಿಲ್ಶಾಹಿ ಅವರು, ಆ ನಂತರ ಬ್ರಿಟಿಷರು ಎಲ್ಲ ನಮ್ಮ ಇಂಡಿಯಾ ಒಳಗಿಂದ ವ್ಯಾಪಾರ ಮಾಡಿ 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 ಅಂದ್ರು ಶಿಡಕ್ಕೆ ತರ್ತಾ ಇದ್ರು. ಅವಾಗ ಶಿವಾಜಿ ಮಹಾರಾಜರ ಒಂದು ಇದು ಬಂತು, ನಾವು ನೌದಲ್ ಕಟ್ಟು ಶಿವಾಯ, ನೇವಿ ನಮ್ದು ನಿರ್ಮಾಣ ಮಾಡು ಶಿವಾಯ, ನಮ್ಮ ದೇಶ ಸಂರಕ್ಷಣೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಅಂದ. ಇವರ ನೇವಿಯನ್ನು ಕಟ್ಟಿದ್ರು, ನೇವಿಯನ್ನು ಕಟ್ಟದ ಅಲ್ಲದೆ ಈ ಬ್ರಿಟಿಷರೇನ ವ್ಯಾಪಾರ ಮಾಡ್ತಿದ್ರು ಅಥವಾ ಆದಿಲ್ಶಾಹಿ ಅವರು ಏನ್ರಿ ಲೂಟ್ ಮಾಡ್ತಿದ್ರು ಅಂತ ಎಲ್ಲ ಈ ಕಾರ್ಯವನ್ನು ಮಾನ ಕಾರ್ಯವನ್ನು ಕಟ್ಟಿ ಈ ಇದರ ಒಳಗೆ ಸಮುದ್ರ ಒಳಗೆ ಒಂದು 88 ಜಿಲ್ಲೆಗಳ ಒಂದು ಇದು ಮಾಡ್ತಾರ, ಒಂದು 88 ಜಹಾಜ್ಗಳ ಕಟ್ತಾರ. ಮತ್ತೆ ಎಲ್ಲ ಈ ಅತರ ಸಲುವಾಗಿ ಈಗ ನೌದಲ ಪ್ರಮುಖರು ಮತ್ತೆ ಅದರ ವಿಶೇಷವಾಗಿ ಹೇಳಬೇಕಾಯ್ತಂದ್ರ ಈ ಎರಡೇನ ನೌಸೇನಾ ಕಟ್ಟುವ ಅಥವಾ ನೌದಲ್ ಕಟ್ಟುವ ಒಂದು ಏನು ಕಾರ್ಯ ಇತ್ತು, ದೌಲತ್ ಖಾನ್ ಅಂತ ಆ ಥರದ ಮುಖ್ಯ ಇದ್ರು. ಮತ್ತೆ ಮಯಂಕ್ ಖಂಡಾಳೆ ಅಂತ ಇಬ್ರು ಜನಾಗಿ ಅದ ಮುಖರ್ಜಿ ವಹಿಸಿದ್ರು. ಇದರಿಂದ ನಾವು ಏನ್ ಅನ್ನಿಸ್ಬೋದು, ಆಕ್ಚುಲಿ ಒಬ್ರ ದೌಲತ್ ಖಾನ್ ಅಂದ್ರ ಮುಸ್ಲಿಮರು, ಮಯಂಕ್ ಭಂಡಾರೆ ಅಂದ್ರ SC ST ಅವರು ಅಂದ್ರ ಈಗೇನ್ ನಮ್ಮ ಹೇಳಿದ್ರು. ಆಮೇಲೆ ನಮ್ಮ ಈಗ ಒಂದೇ ಇದಿತ್ತು, ಎಲ್ಲಿ ಅನ್ಯಾಯ ಆಗ್ತಿತ್ತು ಆ ಅನ್ಯಾಯಕ್ಕನ ಸರಿಪಡಿಸೋದ, ಎಲ್ಲಿ ನ್ಯಾಯ ಐತಿ ಆ ನ್ಯಾಯಕ್ಕೆ ನಿಂದ್ರೋದ. ಮತ್ತು ಮತ್ತೊಂದು ಇಲ್ಲಿ ಈಗ ನಾವು ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಸೌಭಾಗ್ಯ, ನಾರಿ ಸನ್ಮಾನ ಅಂತ ನಾವೇನು ಕರಿತೀವಿ. ಈ ನಾರಿ ಸನ್ಮಾನ ಹೆಂಗ ಆಗ್ಬೇಕಾಯ್ತಂದ್ರ ಒಂದೇ ಉದಾಹರಣೆ ನಿಮ್ಗೆ ಎಲ್ಲರಿಗೂ ಗೊತ್ತದ, ಆದ್ರೂ ಇಲ್ಲಿ ರಿಪೀಟ್ ಮಾಡಿ ಹೇಳ್ತೀನಿ. ನಮ್ಮ ಎಲ್ಲ ಯುದ್ಧ ಒಳಗ ಒಬ್ಬ ರಾಜನ ರಾಣಿ ಈ ಗೆದ್ದು ನಮ್ಮ ಶಿವಾಜಿನ ಸೈನಿಕರ ನಮ್ಮ ರಾಜನ ಕಡೆ ಅದು ದಾನ ರೂಪದಲ್ಲಿ ಕೊಟ್ಟು ಅಂದ್ರೆ ನಮ್ಗೆ ಏನರ ಭಕ್ಷಿ ಸಿಗ್ಬಹುದು ಅಂತ ಹೇಳಿ ಶಿವಾಜಿ ಮಹಾರಾಜರ ಮುಂದೆ ತಂದ ನಿಲ್ಲಿಸ್ತಾರ. ಮತ್ತೆ ಇದು ಒಂದು ನಿಮ್ಗೆ ಇದು ತಂದೀವಿ ಕೊಡುಗೆ ತಂದೀವಿ ಅಂತ ಹೇಳ್ತಾರೆ ಎಲ್ಲರೂ. ಅವಾಗ ರಾಜರಂತಾರ, ನೀವು ಎಷ್ಟು ಉಪ್ಕೊಂಡ್ರು, ಎಷ್ಟು ಹೀನ್ ಕೆಲಸ ಮಾಡ್ತಾ ಇದ್ದೀರಿ. ಅಲ್ಲಿ ಒಂದು ಮಾತು ಹೇಳ್ತಾರ ಅವ್ರು ಮರಾಠಿ ಒಳಗೆ ಅಂತಾರ ಗಾದಿ ಇದ ಮಾತದ, ಅಸೀತಾಮತಿ ಆಯಿ ಆಸ್ತಿ ರೂಪವತಿ ಆಯಿ ತಸೇತ ಧಾನವಸ್ತು ಬದಲಿ ಶಿವ ಛತ್ರಪತಿ ಅಂದ್ರ ಆ ಪರಸ್ತ್ರೀಯನ್ನು ತಮ್ಮ ಮಾತೆ ಸಮಾನವಾಗಿ ಕರ್ಕೊಂಡು ಆಕಿ ಎಲ್ಲ ಸನ್ಮಾನ ಮಾಡಿ ಆ ಯಾರ ರಾಜರ ಇದಿತ್ತು ಅವ್ರು ಹೋಗಿ ಆ ಏನೋ ಗೆದ್ದಿದ್ರು ಆ ಕಿಲ್ಲೆ ಸಹ ಮಹಿಳೆಯರಿಗೆ ಕೊಟ್ಟು. ಮಾಜಿ ನಗರಾಧ್ಯಕ್ಷ ರಾಮ ಮಾನೆ ಬೋಲ್ತಾನ ಮನಾಲೆ, ಶಿವಾಜಿ ಮಹಾರಾಜ್ ಏಕಾ ಜಾತಿ ಪುರತೆ ಮರ್ಯಾದಿತ ನಸೂನ್ ತೆ ದೇಶಾಸಾಠಿ ಕಾರ್ಯ ಕೇಲೆ ಆಹೆತ, ತ್ಯಾಮುಳೆ ಮಹಾಪುರುಷಾನ್ನಾ ಜಾತಿ ಜಾತಿತ್ ವಿಭಾಗನಿ ಕರು ನೈ ಅಸೆ ಸಾಂಗಿತ್ಲೆ. ಪತಿ ಶಿವಾಜಿ ಮಹಾರಾಜರು ಅಂದ್ರ ಯಾವುದು ಒಂದು ಜಾತಿಗೆ ಸೀಮಿತ ಇಲ್ಲ, ಎಲ್ಲಾ ಸಮಾಜದ ಪ್ರೇಮಿಯವರು. ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರಾಗಲಿ, ಬಸವೇಶ್ವರ ಮಹಾರಾಜರಾಗಲಿ, ಹಾಗೂ ಅಂಬೇಡ್ಕರ್ ಅವರಾಗಲಿ, ಪೈಗಂಬರ್ ಅವರಾಗಲಿ, ಇಂಥ ಅನೇಕ ನಮ್ಮ ದೇಶದ ವೀರ ಪುರುಷರು ಒಂದ ಜಾತಿಗೆ ಸೀಮಿತ ಇಲ್ಲ. ಅವರು ಹಾಕಿದಂತ ಒಂದು ಆಧಾರದ ಮೇಲೆ ನಮ್ಮ ದೇಶ ಇವತ್ತು ಸುಂದರ ನಡೀತಾ ಇದೆ. ಯಾಕಂದ್ರೆ ನಾವೇನು ಮಾಡಾಕದೀವು, ಛತ್ರಪತಿ ಶಿವಾಜಿ ಮಹಾರಾಜರು ಅಂದ್ರೆ ಮರಾಠ ಸಮಾಜ ಸೀಮಿತ, ಬಸವೇಶ್ವರ ಅಂದ್ರೆ ಲಿಂಗಾಯತ್ ಸಮಾಜ, ಅಂಬೇಡ್ಕರ್ ಅವರು ಅಂದ್ರ SC ಮಂದಿಗೆ ಸೀಮಿತ. ಹಿಂಗ್ ಮಾಡಿ ನಾವ ಎಷ್ಟು ದೊಡ್ಡ ವ್ಯಕ್ತಿ ಇದ್ದವರು ನಾವ ಅವ್ರಿಗೆ ಸಣ್ಣ ಮಾಡಾಕತ್ತೇವ. ಅದಕ್ಕೆ ಕಾರಣೀಭೂತ ನಾವೇ, ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ಈ ವೀರ ಪುರುಷರು ನಮ್ಮ ಅವ್ರು ಹಾಕಿದ ಹಾದಿ ಮೇಲೆ ನಾವು ನಡ್ಕೋತ ಬಂದದವ ಅನ್ನ ನಾವು ಇವತ್ತಿನ ದಿವಸ ನಂಬಿದ್ರು ನಾವು ಬದುಕಿದೀವು. ತಾವೆಲ್ಲ ಇವತ್ತಿನ ದಿವಸ ಸೇರಿದ್ರು ಇಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನಾ ಏನ್ ಹೇಳೋದಷ್ಟು ಗರ್ಜ ಇಲ್ಲ. ಯಾಕಂದ್ರೆ ನೀವು ಬಹಳಷ್ಟು ಈಗ ಸೀರಿಯಲ್ದಾಗ ನೋಡ್ತೀರಿ, ಎಷ್ಟೋ ಈಗ ನೋಡುವಂತ ಯಂತ್ರದ ಮಂದಿಗೆ ತಿಳುವಳಿಕೆ ಜಾಗೃತಿ ಬಹಳ ಆಗೈತಿ. ನನ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ತಾವೆಲ್ಲರೂ ಬಂದು ಇಲ್ಲಿ
ನಮ್ಮ ಜಯಂತಿಗೆ ಉಪಸ್ಥಿತರಾಗಿ ಒಂದು ಉತ್ಸವ ತಂದು ಕೊಟ್ಟಿದ್ರಿ. ನಮ್ಮ ಇಡೀ ಛತ್ರಪತಿ ಶಿವಾಜಿ ಮಹಾರಾಜ್ ಪ್ರೇಮಿ ವತಿಯಿಂದ ನಿಮಗ ಅಭಿನಂದನೆ ಅಂತ ಹೇಳಿ ಪ್ರಾರಂಭಿ ಶಿವಪುತಳ್ಯಾಸ್ ಪೂಜಾ ವಿಧಿ ಕರುನ್ ಹಾರ ಘಾಲೂನ್ ಅಭಿವಾದನ್ ಕರ್ಣ್ಯಾತ್ ಆಲೇ. ಯಾವೇಳಿ ಮಹಿಳಾಂಕಡೂನ್ ಪಾಳ್ನಾ ವಿಧಿ ಕರುನ್ ಜನ್ಮ ಸೋಹಳಾ ಸಾಜರಾ ಕರ್ಣ್ಯಾತ್ ಆಲಾ. ಯಾವೇಳಿ ನಾಗರಿಕಾಂನಾ ಮಹಾಪ್ರಸಾದಾಚೆ ಆಯೋಜನ ಕರ್ಣ್ಯಾತ್ ಆಲೇ ಹೋತೆ. ಸಾಯಂಕಾಳಿ ಢೋಲ್ ತಾಶಾಚ್ಯಾ ನಿನಾದಾತ್ ಭವ್ಯ ಮೆರವಣೂಕ ಕಾಡಣ್ಯಾತ್ ಆಲೀ. ಯಾವೇಳಿ ತಹಸೀಲ್ದಾರ್ ಚಿದಂಬರ್ ಕುಲಕರ್ಣಿ, ಅನಿಲ್ ಮಾನೆ, ಟಿ ಎಸ್ ಮೋರೆ, ಜ್ಯೋತಿಬಾ ಖಾಂಬ್ಕರ್, ಜ್ಯೋತಿಬಾ ಠಾಣೇಕರ್, ಚಂದ್ರಕಾಂತ್ ಯಾದವ್, ಬಾಳು ಮೋಹಿತೆ ಯಾಂಚ್ಯಾಸಹ ಮೋಟ್ಯಾ ಸಂಖ್ಯೆನೆ ಬಾಂಧವ ಉಪಸ್ಥಿತ ಹೋತೆ.